ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ನಟ ದರ್ಶನ್ ಮಾಸ್ ಹೀರೋ ಆಗಿ ತೆರೆ ಮೇಲೆ ಸಂಚಲನವನ್ನು ಹುಟ್ಟಾಕಿದವರು. ಆದರೆ ಸಿನಿಮಾ ಜನಪ್ರಿಯತೆಗಿಂತ ಹೆಚ್ಚಾಗಿ ದರ್ಶನ್ ಅವರು ವಿವಾದಗಳಿಂದಾನೇ ಹೆಚ್ಚು ಸುದ್ದಿ ಆಗ್ತಾ ಇರೋದು ದುರಂತ. ಈ ಹಿಂದೆಯೂ ಅನೇಕ ವಿವಾದಗಳಲ್ಲಿ ದರ್ಶನ್ ಸುದ್ದಿಯಾಗಿದ್ರು. ಕೆಲವು ಗಂಭೀರ ಪ್ರಕರಣಗಳಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೂ ಕೂಡ ಯಾರನ್ನೂ ಲೆಕ್ಕಿಸದಂಥ ಮಾತುಗಳು, ಅನಗತ್ಯ ಟೀಕೆಗಳಿಂದ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡ್ರು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಎಲ್ಲ ಮಾಧ್ಯಮದವರು ಇನ್ಮುಂದೆ ದರ್ಶನ್ ಸುದ್ದಿ ತಗೊಳ್ಳೋದೇ ಇಲ್ಲ ಅನ್ನೋ ಲೆವೆಲ್ಗೆ, ದರ್ಶನ್ ಅವರ ಭಾವಚಿತ್ರ ಇರುವಂಥ ಜಾಹೀರಾತನ್ನು ಸಹ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಹೆಂಡತಿ ಮೇಲೆ ಹಲ್ಲೆ, ಬಾರ್ನಲ್ಲಿ ಗಲಾಟೆ, ನಿರ್ಮಾಪಕರಿಗೆ ಅವಾಚ್ಯ ನಿಂದನೆ, ಹೀಗೆ ಹಲವು ಪ್ರಕರಣಗಳಲ್ಲಿ ದರ್ಶನ್ ಹೆಸರು ಕೇಳಿಬಂದಿದೆ. ಆದರೆ ಇಂಥ ಕಪ್ಪು ಚುಕ್ಕೆ ಹೊತ್ತು ತಂದ ನಟರು ಕೇವಲ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಇದ್ದಾರೆ. ಬೇರೆ ಬೇರೆ ಚಿತ್ರರಂಗದಲ್ಲೂ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ನಟರು ತೆರೆ ಮೇಲೆ ಅಭಿನಯಿಸಿ ಸಮಾಜಕ್ಕೆ ಸಂದೇಶ ನೀಡುವಂಥ ಪಾತ್ರಗಳಲ್ಲಿ ಬಣ್ಣ ಹಚ್ಚೋದ್ರ ಜೊತೆಗೆ ಅವರ ನಿಜ ಜೀವನದ ವ್ಯಕ್ತಿತ್ವವು ಮಾದರಿಯಾಗಿರಬೇಕು. ಹಾಗಾಗುವವರೆಗೆ ಅವರು ಕೇವಲ ನಟರು ಮಾತ್ರ, ಆದರ್ಶ ವ್ಯಕ್ತಿಗಳಲ್ಲ ಅನ್ನೋ ಸತ್ಯವನ್ನು ಅನೇಕ ಅಭಿಮಾನಿಗಳು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಸಂದರ್ಭ ಎದುರಾಗಿದೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್ ಸೇರಿದಂತೆ ಹಲವಾರು ನಟ ನಟಿಯರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ನಿದರ್ಶನಗಳು ಈ ಹೊತ್ತಿನಲ್ಲಿ ಸಾಲ್ಗಟ್ಟಿದೆ. ಅವರೆಲ್ಲ ಯಾರ್ಯಾರು ಅನ್ನೋದನ್ನು ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಾನೆ ಅಭಿಮಾನಿಗಳ ಪಾಲಿನ ಅಚ್ಚುಮೆಚ್ಚಿನ ನಟನಾಗಿದ್ದ ದರ್ಶನ್ ಅವರ ಸಿನಿಮಾ ಸಾಧನೆಗಳೆಲ್ಲ ಈ ಹೊತ್ತಿನಲ್ಲಿ ಮಸುಕು ಮಸುಕಾಗಿ ಕಾಣ್ತಾ ಇದೆ. ಇನ್ನು ನೆಕ್ಸ್ಟ್ ಒನ್, ಸಲ್ಮಾನ್ ಖಾನ್ ಕ್ರಿಮಿನಲ್ ವಿವಾದ, ಕೃಷ್ಣ ಮೃಗ ಬೇಟೆ ಪ್ರಕರಣ ಮತ್ತು ಕಾರು ಅಪಘಾತ. ಹಿಂದಿ ಚಿತ್ರನಟ ಸಲ್ಮಾನ್ ಖಾನ್ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದೆ. ಬಾಲಿವುಡ್ನ ಬ್ಯಾಡ್ ಬಾಯ್ ಅಂತಾನೆ ಕುಖ್ಯಾತಿ ಸಹ ಬೆನ್ನೇರಿತ್ತು. ಮುಖ್ಯವಾಗಿ ಸಲ್ಮಾನ್ ಖಾನ್ನ ಇನ್ನೊಂದು ಮುಖ ದರ್ಶನವಾಗಿದ್ದು ಕೃಷ್ಣ ಮೃಗ ಬೇಟೆಯ ಪ್ರಕರಣದಲ್ಲಿ. ಅದು 1998 ಹಮ್ ಸಾತ್ ಸಾತ್ ಹೇ ಸಿನಿಮಾ ಚಿತ್ರೀಕರಣದ ವೇಳೆ ಭವಡ್ ಹಾಗೂ ಮಥಾನಿಯಾ ಹಳ್ಳಿಯಲ್ಲಿ ಒಟ್ಟು 3 ಕೃಷ್ಣ ಮೃಗಗಳನ್ನು ಸಲ್ಮಾನ್ ಬೇಟೆಯಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 51 ಅಡಿಯಲ್ಲಿ ಪ್ರಕರಣವನ್ನು ಸಹ ದಾಖಲಿಸಲಾಗಿತ್ತು. ಈ ಕೇಸ್ನಲ್ಲಿ ನಟಿ ತಬ್ಬು, ಸೋನಾಲಿ ಬೇಂದ್ರೆ, ದುಷ್ಯಂತ್ ಸಿಂಗ್, ಸೈಫ್ ಅಲಿ ಖಾನ್ ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಲಾಗಿದ್ದು, ತನಿಖೆ ನಡೆಸಿದಾಗ ಅಕ್ರಮ ರೈಫಲ್ ಹಾಗೂ ಪಿಸ್ತೂಲ್ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು 2002 ಸಲ್ಮಾನ್ ಖಾನ್ ರಸ್ತೆ ಬದಿಯಲ್ಲಿ ಮಲಗಿದ್ದವರ ಮೇಲೆ ಕಾರು ಚಲಾಯಿಸಿದ ಪ್ರಕರಣ ಮುಂಬೈನ ಬಾಂದ್ರಾದಲ್ಲಿ ದಾಖಲಿಸಲಾಗಿತ್ತು. ಇನ್ನು ಸಂಜಯ್ ದತ್ ಕ್ರಿಮಿನಲ್ ವಿವಾದ, ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಮತ್ತು ಸಂಗ್ರಹ ಪ್ರಕರಣ. 1993 ಮುಂಬೈಯಲ್ಲಿ ಜರುಗಿದ ಸರಣಿ ಬ್ಲಾಸ್ಟ್ ಪ್ರಕರಣವನ್ನು ಈ ದೇಶ ಮರೆಯೋಕೆ ಸಾಧ್ಯನೇ ಇಲ್ಲ. ಆತಂಕವಾದಿಗಳ ಈ ಅಮಾನುಷ ಕೃತ್ಯದಲ್ಲಿ 257 ಜನರು ಮೃತಪಟ್ಟಿದ್ರು. ಈ ದುಷ್ಕೃತ್ಯಕ್ಕೆ ಸಂಬಂಧಿಸಿದಂತೆ ನಟ ಸಂಜಯ್ ದತ್ ನಿವಾಸದಲ್ಲಿ ಅಕ್ರಮ ಗನ್ ಇಟ್ಕೊಂಡಿದ್ರು ಅನ್ನೋದು ಬಹಿರಂಗ ಆಗಿತ್ತು. ಸಂಜಯ್ಗೆ ಈ ಬಗ್ಗೆ ಜೈಲು ಶಿಕ್ಷೆ ಕೂಡ ಆಗಿತ್ತು. ಇನ್ನು ನೆಕ್ಸ್ಟ್ ಒನ್, ಜಿತೇಂದ್ರ ಕ್ರಿಮಿನಲ್ ವಿವಾದ, ಲೈಂಗಿಕ ದೌರ್ಜನ್ಯ. ಹಿಂದಿ ಚಿತ್ರರಂಗದ ತಾರೆ ಜಿತೇಂದ್ರ ಕೂಡ ಜೈಲು ಕಂಬಿ ಎಣಿಸಿದವರೆ. ಶಿಮ್ಲಾದ ಹೋಟೆಲ್ ರೂಮ್ನಲ್ಲಿ ತಮ್ಮ ಆಪ್ತ ಸಂಬಂಧಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿತ್ತು. ಕೋಣೆಯಲ್ಲಿ 2 ಪ್ರತ್ಯೇಕ ಬೆಡ್ಗಳಿತ್ತು. ಕುಡಿದ ಮತ್ತಿನಲ್ಲಿ ನಟ 2 ಬೆಡ್ಗಳನ್ನು ಸೇರಿಸಿ ಅನುಚಿತವಾಗಿ ವರ್ತಿಸಿದ್ರು ಅಂತ ಸಂತ್ರಸ್ತೆ ಆರೋಪಿಸಿದರು. ಪೊಲೀಸರು ಜಿತೇಂದ್ರ ಅವರನ್ನು ಬಂಧಿಸಿದ್ರು ಕೂಡ. ಇನ್ನು ನೆಕ್ಸ್ಟ್ ಒನ್, ಶಾರುಖ್ ಖಾನ್ ಕ್ರಿಮಿನಲ್ ವಿವಾದ, ಆಸ್ತಿ ಪಾಸ್ತಿ ಹಾನಿ, ಹಲ್ಲೆ ಪ್ರಕರಣ. ಕಿಂಗ್ ಖಾನ್ ಶಾರುಖ್ ಖಾನ್ರನ್ನು ಸಹ ಕ್ರಿಮಿನಲ್ ನೆರಳು ಸುಮ್ಮನೆ ಬಿಟ್ಟಿಲ್ಲ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ 2002 ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು ಅವರ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಸಹ ಏರಿತ್ತು. ನಂತರ ರೈಸ್ ಚಿತ್ರೀಕರಣದ ವೇಳೆಯೂ ಶಾರುಖ್ ಖಾನ್ ಗಲಾಟೆ ಮಾಡಿದ್ದು ಕೋಟಾ ರೈಲ್ವೆ ನಿಲ್ದಾಣದ ಪ್ರಾಪರ್ಟಿ ಹಾನಿ ಮಾಡಿದ್ರು ಅಂತ ಅರೆಸ್ಟ್ ಮಾಡಲಾಗಿತ್ತು. ಇನ್ನು ನೆಕ್ಸ್ಟ್ ಒನ್, ಮಾರಿಯಾ ಸುಸೈರಾಜ್ ಕ್ರಿಮಿನಲ್ ವಿವಾದ, ಬಾಯ್ಫ್ರೆಂಡ್ ಅನ್ನು 300 ತುಂಡುಗಳಾಗಿ ಕತ್ತರಿಸಿ ಹತ್ಯೆ. 2008 ಸುಮಾರಿಗೆ ಟಿವಿ ಕಾರ್ಯಕ್ರಮವೊಂದರ ನಿರ್ಮಾಪಕ ನೀರಜ್ ಗ್ರೋವರ್ರನ್ನು ಕನ್ನಡದ ನಟಿ ಮರಿಯಾ ಮೋನಿಯಾ ಸುಸೈರಾಜ್ ತನ್ನ ಪತಿ ಎಮಿಲಿ ಮ್ಯಾಥ್ಯೂ ಜೊತೆ ಸೇರಿ ಹತ್ಯೆಗೈದಿದ್ಲು. ನೀರಜ್ನ ಮೃತದೇಹವನ್ನು 300 ತುಂಡುಗಳಾಗಿ ಕತ್ತರಿಸಿ ಬ್ಯಾಗ್ನಲ್ಲಿರಿಸಿ ಅದನ್ನು ಕಾಡಿನಲ್ಲಿಟ್ಟು ಸುಟ್ಟಾಕ್ಬಿಟ್ಟಿದ್ರು. ಟಿವಿ ಆಡಿಷನ್ ಮೂಲಕ ಕನ್ನಡದ ನಟಿಗೆ ನೀರಜ್ ಪರಿಚಯವಾಗಿತ್ತು. ಈ ಪರಿಚಯ ಸಂಬಂಧಕ್ಕೂ ತಿರುಗಿತು. ಅಂತಿಮವಾಗಿ ಪತಿ ಪತ್ನಿ ಸೇರಿ ಈ ದುಷ್ಕೃತ್ಯವನ್ನು ಎಸಗಿದ್ರು. ಇನ್ನು ನೆಕ್ಸ್ಟ್ ಒನ್ ಹೆಸರು, ಜಾನ್ ಅಬ್ರಹಾಂ ಕ್ರಿಮಿನಲ್ ವಿವಾದ, ಅಪಘಾತ ಪ್ರಕರಣ. ಜಾನ್ ಅಬ್ರಹಾಂ ಬೈಕ್ ಸವಾರ ಮತ್ತು ಬೈಕ್ ಪ್ರೇಮಿ ಅನ್ನೋದು ಗೊತ್ತಿರುವಂಥ ವಿಚಾರ. ಆದರೆ 2006 ಬೇಜವಾಬ್ದಾರಿಯಾಗಿ ಗಾಡಿ ಚಲಾಯಿಸಿ ಇಬ್ಬರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ 15 ದಿನಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಇನ್ನು ನೆಕ್ಸ್ಟ್ ಒನ್ ಹೆಸರು, ಶೈನ್ ಟಾಮ್ ಚಾಕೋ ಕ್ರಿಮಿನಲ್ ವಿವಾದ, ಮಾದಕ ವಸ್ತು ದಂಧೆ ಕೇಸ್. ಮಲಯಾಳಂನ ಪ್ರಸಿದ್ಧ ನಟ ಶೈನ್ 2015 ಕೊಚ್ಚಿಯ ಒಂದು ಹೋಟೆಲ್ನಲ್ಲಿ ಶೈನ್ ಹಾಗೂ ಇನ್ನು 4 ಮಹಿಳೆಯರು ಸೇರಿ ಮಾದಕ ವಸ್ತುಗಳ ದಂಧೆ ನಡೆಸ್ತಾ ಇದ್ರು ಅನ್ನೋ ಆರೋಪದಲ್ಲಿ 15 ದಿನಗಳ ಕಾಲ ಸೆರೆವಾಸ ಅನುಭವಿಸಿದರು.
ಮೋನಿಕಾ ಬೇಡಿ ಕ್ರಿಮಿನಲ್ ವಿವಾದ, ನಕಲಿ ಪಾಸ್ಪೋರ್ಟ್ ಕೇಸ್, ಭೂಗತ ಲೋಕದ ನಂಟು. ಮೋನಿಕಾ ಬೇಡಿ 90ರ ದಶಕದಲ್ಲಿ ಬಾಲಿವುಡ್ನಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಹೆಸರು. ಅನೇಕ ಯಶಸ್ವಿ ಚಿತ್ರಗಳನ್ನ ಕೊಟ್ಟ ಈ ಸುಂದರಿಯ ಹಿಂದೆ ಬೆಚ್ಚಿ ಬೀಳಿಸುವ ಸಂಗತಿ ಇದೆ ಅನ್ನೋದು ಗೊತ್ತಾಗಿದ್ದು 1993ರಲ್ಲಿ. ಅದು ಮುಂಬೈ ದಾಳಿ ಪ್ರಕರಣದಲ್ಲಿ. ಭೂಗತ ಲೋಕದ ಡಾನ್ ಅಬು ಸಲೇಮ್ ಜೊತೆ ಮೋನಿಕಾ ಸಂಬಂಧ ಹೊಂದಿದ್ಲು. ನಕಲಿ ಪಾಸ್ಪೋರ್ಟ್ ಹಾಗೂ 1993ರ ಮುಂಬೈ ಬಾಂಬ್ ದಾಳಿಗೆ ಸಂಬಂಧಿಸಿದಂತೆ 2015ರಲ್ಲಿ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಅಷ್ಟೇ ಅಲ್ಲ, 2 ವರ್ಷಗಳ ಕಾಲ ಪೋರ್ಚಲ್ ಜೈಲು ಶಿಕ್ಷೆಗೂ ಸಹ ಮೋನಿಕಾ ಗುರಿಯಾಗಿದ್ಲು. ಸಿನಿತಾರೆಯರು ಕ್ರಿಮಿನಲ್ ಪ್ರಕರಣದ ಬಲೆಗೆ ಸಿಲುಕಿದ ನಿದರ್ಶನಗಳು ಇನ್ನೂ ಹತ್ತಾರಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಬಾಲಿವುಡ್ನ ರಿಯಾ ಚಕ್ರವರ್ತಿ, ಫರ್ದೀನ್ ಖಾನ್, ಜಿಯಾ ಖಾನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸೂರಜ್ ಪಾಂಚೋಲಿ, ಅತ್ಯಾಚಾರ ಆರೋಪದಲ್ಲಿ ಶೈನಿ ಅಹುಜಾ ಹಾಗೂ ಮಹದೂರ್ ಭಂಡಾರ್ಕರ್, ನವಾಜುದ್ದೀನ್ ಸಿದ್ದಿಕಿ, ಟ್ವಿಂಕಲ್ ಖನ್ನಾ, ಸೋನಾಲಿ ಬೇಂದ್ರೆ, ತಮಿಳಿನ ಹಾಸ್ಯನಟ ಶ್ರೀನಿವಾಸನ್ ಸೇರಿ ಹಲವಾರು ತಾರೆಯರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ. ಆಕ್ಟರ್ಸ್ಗಳ ಬಗ್ಗೆ ನಮ್ಮ ಅಭಿಮಾನ ಹೇಗಿರಬೇಕು? ಆಕ್ಟರ್ಸ್ಗಳನ್ನು ಕಂಡ್ರೆ ಕೆಲವರಿಗೆ ಅಪಾರವಾದಂಥ ಅಭಿಮಾನ ಇರುತ್ತೆ. ಅಭಿಮಾನ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ನಟ ನಟಿಯರನ್ನು ಆರಾಧಿಸುವಂಥ ಟ್ರೆಂಡ್ ಕೂಡ ಇದೆ. ಕೆಲವೊಮ್ಮೆ ನೆಚ್ಚಿನ ನಟ ನಟಿಯರು ಹಾದಿ ತಪ್ಪಿದಾಗ ಅಭಿಮಾನಿಗಳಿಗೆ ಆಗುವಂಥ ಮುಜುಗರ ಅಷ್ಟಿಷ್ಟಲ್ಲ. ಈ ಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಟ ನಟಿಯರನ್ನು ಆರಾಧಿಸುವ, ಅತಿಯಾಗಿ ಅಭಿಮಾನಿಸೋದನ್ನು ಕಲ್ಚರ್ ಬಾಂಡ್ ಸಿಂಡ್ರೋಮ್ ಅಂತ ಮನೋವಿಜ್ಞಾನಿಗಳು ಗುರುತಿಸ್ತಾರೆ. ಈ ಸಿಂಡ್ರೋಮ್ ಭಾರತೀಯ ಸಮಾಜದಲ್ಲಿ ಹೆಚ್ಚು ವ್ಯಾಪಿಸಿಕೊಂಡಿದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಸಮಸ್ಯೆಯ ಪರಿಣಾಮ ಅಷ್ಟಾಗಿ ಇಲ್ಲ, ಆದರೆ ನಮ್ಮ ದೇಶದಲ್ಲಿ ನಟ ನಟಿಯರ ಮೇಲಿನ ಅಭಿಮಾನ ಅನ್ನೋದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ನಟ ನಟಿಯರು ಡಿವೋರ್ಸ್ ಆದರೆ ಅವರಿಗಿಂತ ಜಾಸ್ತಿ ಬೇಜಾರು ಅಭಿಮಾನಿಗಳಿಗೆ ಆಗತ್ತೆ. ಅತಿಯಾದರೆ ಅಮೃತ ಕೂಡ ವಿಷ ಆಗತ್ತೆ. ಅದೇ ರೀತಿ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ನಟ ನಟಿಯರ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನು ಅಭಿಮಾನಿಗಳು ಪರ್ಸನಲ್ ಆಗಿ ತೆಗೆದುಕೊಳ್ಳದೆ ಹೋದರೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.